ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿವು ಮುಕ್ತ ಭಾರತದ ಪರಿಕಲ್ಪನೆ ಪ್ರಯುಕ್ತ ಉಡುಪಿ ಜಿಲ್ಲೆಯ ಉಪ್ಪುಂದ ಗ್ರಾಮ ಪಂಚಾಯಿತಿಯಲ್ಲಿ ಭಾರತ್ ಅಕ್ಕಿ ವಿತರಣೆಗೆ ಚಾಲನೆ ನೀಡಲಾಯಿತು ಶಾಸಕ ಗುರುರಾಜ್ ಗಂಟೆಹೊಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಸುಬ್ಬಣ್ಣ ಶೆಟ್ಟಿ ಭಾರತಕ್ಕಿ ಗುಣಮಟ್ಟದ್ದಾಗಿದ್ದು ಯೋಜನೆಯಿಂದ ಬಡವರಿಗೆ ಅನುಕೂಲವಾಗಿದೆ ಎಂದರು ಒಳ್ಳೆ ಅಕ್ಕಿ ಬಂದಿತ್ತು ಮೋದಿ ಅಕ್ಕಿ ಒಳ್ಳೆ ಅಕ್ಕಿ ಮಾತ್ರ ಒಳ್ಳೆ ಅಕ್ಕಿ ಬಂದಿತ್ತು ಅಂತ ಬಂದ ಮೋದಿ ಅಕ್ಕಿ ಮೋದಿ ಅಕ್ಕಿ ಜೈದ್ ನೋಡ್ದೆ ನಾನು ಒಳ್ಳೆ ಅಕ್ಕಿ 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 ಬಗ್ಗೆ ಮಾತಿಲ್ಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಇನ್ನೋರ್ವ ಫಲಾನುಭವಿ ನಾರಾಯಣ ಆಚಾರ್ ಸಣ್ಣ ಹಿಡುವಳಿ ರೈತರಿಗೆ ತಾವು ಬೆಳೆದ ಅಕ್ಕಿಯಿಂದ ವರ್ಷವಿಡೀ ಕುಟುಂಬ ಸಾಗಿಸಲು ಕಷ್ಟವಾಗುತ್ತದೆ ಮೋದಿಯವರ ಈ ಯೋಜನೆಯಿಂದ ಅನುಕೂಲವಾಗಿದೆ ಎಂದರು ಹಿಡುವಳಿ ರೈತರಾಗಿದ್ದೇವೆ ಆದರೆ ಎಷ್ಟು ಕಷ್ಟ ಆಗಿದೆ ಆಗ್ತಾ ಅಂತ ಈ ಕಾಲದಲ್ಲಿ ಮಾಡಲಿಕ್ಕೆ ಅಷ್ಟು ಬಹಳಷ್ಟು ಕಷ್ಟ ವ್ಯವಸಾಯ ಮಾಡಲಿಕ್ಕೆ ಬಹಳ ಕಷ್ಟ ಆದರೆ ಅಂತ ಪರಿಸ್ಥಿತಿಯಲ್ಲೂ ಇವರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಇಡೀ ಭಾರತ ದೇಶಕ್ಕೆ ಇದು ಹೆಮ್ಮೆಯ ಒಂದು ಸಂಗತಿ ಫಲಾನುಭವಿ ವೀಣಾ ಕೇಂದ್ರ ಸರ್ಕಾರ ಗುಣಮಟ್ಟದ ಅಕ್ಕಿಯನ್ನು ರಿಯಾಯಿತಿ ದರದಲ್ಲಿ ಪೂರೈಸುತ್ತಿರುವುದರಿಂದ ಜನಸಾಮಾನ್ಯರ ಮಾಸಿಕ ವೆಚ್ಚಗಳು ತಗ್ಗುತ್ತಿವೆ ಎಂದು ಹೇಳಿದರು ಹಾಗೆ ಅಕ್ಕಿ ಕೈಯಲ್ಲಿ ಹಿಡಿದು ನೋಡಿದಾಗ ಒಳ್ಳೆ ಉಂಟು ಉಚಿತ ಅಕ್ಕಿಗಿಂತ ಒಳ್ಳೆ ಉಂಟು ಕಮ್ಮಿ ರೇಟಲ್ಲಿ ಕೊಡ್ತಿದ್ರೆ ಒಳ್ಳೆ ಅಕ್ಕಿ ಮೋದಿಯವರ ಕೊಡುಗೆ ಒಳ್ಳೆ ಉಂಟು ಅಕ್ಕಿ ಒಳ್ಳೆ ಉಂಟು ರುಚಿ ಅಕ್ಕಿ ಮಧ್ಯವರ್ತಿಗಳ ಸಮಸ್ಯೆ ಶಾಸಕ ಗುರುರಾಜ ಗಂಟಿಹೊಳೆ ಹಸಿವು ಮುಕ್ತ ಭಾರತವನ್ನು ಮಾಡಲು ಮಧ್ಯವರ್ತಿಗಳಿಲ್ಲದೆ ಅಕ್ಕಿಯನ್ನು ರೈತರಿಂದ ನೇರವಾಗಿ ಜನರಿಗೆ ತಲುಪಿಸಲಾಗುತ್ತಿದೆ ದೇಶದ ಯಾರೊಬ್ಬರೂ ಉಪವಾಸದಿಂದ ಇರಬಾರದೆಂಬ ಪ್ರಧಾನಿಯವರ ಆಶಯ ಸಾಕಾರಗೊಂಡಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದ ಮೂಲಕ ಹಸಿವು ಮುಕ್ತ ಭಾರತವೂ ಆಗಬೇಕು ದುರುದ್ದೇಶವು ದುರುಪಯೋಗವು ತಪ್ಪಬೇಕು ನಾವು ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಲ್ಲಿ ನೋಡ್ತೇವೆ ಅಕ್ಕಿ ರೈಡ್ ಆಗುವಂಥದ್ದು ಅಕ್ಕಿ ಸ್ಟಾಕ್ ಸಿಗುವಂಥದ್ದು ಅಲ್ಲಿ ಅಂಥದ್ದು ಯಾವುದು ಆಗದೆ ಇರುವ ಹಾಗೆ ನೇರ ಸರ್ಕಾರ ಕೈ ಹಾಕಿದೆ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ